ನಮ್ಮ ರಾಜ್ಯ ಜೆಡಿಎಸ್ ಪಕ್ಷದ ಕರೆಯಮರಿಗೆ ಸನ್ಮಾನ್ಯ ರಾಷ್ಟ್ರೀಯ ಅಧ್ಯಕ್ಷರಂತ ದೇವೇಗೌಡ ಸಾಹೇಬರು ಮಾಜಿ ಮುಖ್ಯಮಂತ್ರಿ ಸನ್ಮಾನ್ಯ ಕುಮಾರ ಸ್ವಾಮಿ ಅವರು ರಾಜ್ಯ ಅಧ್ಯಕ್ಷರಂತ ಎಚ್ ಕೆ ಕುಮಾರ ಸ್ವಾಮಿ ಅವರ ಸೂಚನೆ ಮೇರೆಗೆ ಇಡೀ ರಾಜ್ಯಾದ್ಯಂತ ಎಲ್ಲ ತಾಲೂಕಾ ಕೇಂದ್ರಗಳ ಕಡಿದ ಮತ್ತು ಜಿಲ್ಲಾ ಕೇಂದ್ರಗಳ ಕಡಿದ ಡೀಸೆಲ್ ಪೆಟ್ರೋಲ್ ಮತ್ತು ಅಡಿಗೆ ಗ್ಯಾಸ್ ಸಿಲಿಂಡರ್ ಆಮೇಲೆ ವಿದ್ಯುತ್ ದರ ಏರಿಕೆ ಮಾಡಿದ ವಿರುದ್ಧ ನಾವು ಬೆಲೆ ಏರಿಕೆ ವಿರುದ್ಧ ಇತ್ತ ಜೆಡಿಎಸ್ ಪಕ್ಷದ ವತಿಯಿಂದ ತಾಲೂಕಾ ತಹಸೀಲ್ದಾರ್ ಮೂಲಕ ಮನವಿಯನ್ನು ಕೊಡ್ತಕ್ಕಂತದ್ದು ಅದರ ಜೊತೆಯಲ್ಲಿ ಇವತ್ತ ರೈತರಿಗೆ ಇವತ್ತ ಬೆಳೆ ವಿಮೆ ಬರಲಿಲ್ಲ ಆಮೇಲೆ ಮನೆ ಕಳೆದುಕೊಂಡಂತ ಅವರಿಗೆ ಅರ್ಧಮರ್ಧ ದುಡ್ಡು ಕೊಟ್ಟು ಅಷ್ಟೇ ನಿಲ್ಲಿಸಿಬಿಟ್ರು ವಾಯುವೆ ಕರ್ನಾಟಕ ಸಾರಿಗೆ ಸಂಸ್ಥೆಯವರು ಸ್ಟ್ರೈಕ್ ಮಾಡಿದ್ರು ಅವರನ್ನು ವರ್ಗಾವಣೆ ಮಾಡಿದ್ರು ಅವರಿಗೆ ಪಗಾರ ಕೊಟ್ಟಿಲ್ಲ ಕೆಲವು ಮಂದಿ ಸಸ್ಪೆಂಡ್ ಮಾಡಾರ ಕೆಲವು ಮಂದಿ ದೂರದ ಸ್ಥಳಗಳಿಗೆ ವರ್ಗಾವಣೆ ಇವೆಲ್ಲವನ್ನು ಕೈ ಬಿಡಬೇಕು ಅಂತ ತಿಳ್ಕೊಂಡು ಹೇಳಿ ಸ್ಥಳೀಯ ಸಮಸ್ಯೆ ಇಟ್ಕೊಂಡು ಬೆಲೆ ಏರಿಕೆ ವಿರುದ್ಧ ಜೆಡಿಎಸ್ ಪ್ರತಿಭಟನೆ ಅನ್ನುವಂಥ ಕಾರ್ಯಕ್ರಮವನ್ನು ಇವತ್ತು ನಾವು ಹುಬ್ಬಳ್ಳಿಯಲ್ಲಿ ಹೆಮ್ಮಿಕೊಂಡೇವೆ ತಾಲೂಕಾ ಇದು ವ್ಯವಸ್ಥೆ ಹೆಂಗೈತೆ ಅಂದರೆ ಪ್ರತಿ ದಿವಸ ರೇಟ್ ಹೆಚ್ಚು ಮಾಡೋದು ಇವತ್ತು ನಾನು ಈಗ ಬರಬೇಕಾದ್ರೆ ಪೆಟ್ರೋಲ್ ಹಾಕ್ಸಿದೆ 500 ರೂಪಾಯಿಗೆ 4 ಲೀಟರ್ ಪೆಟ್ರೋಲ್ ಬಂತು ಅದರ ಅರ್ಥ 100 ರೂಪಾಯಿ ದಾಟದಂಗೆ ಆಯ್ತು ಇನ್ನು ಡೀಸೆಲ್ ಬೇರೆ ಹತ್ತತ್ರ 100 ರೂಪಾಯಿಗೆ ಬಂತು ಎಷ್ಟು ಸಲ ನೀವು ಡೀಸೆಲ್ ರೇಟ್ ಹೆಚ್ಚು ಮಾಡಿದೆ ಕರೆಂಟ್ ಬಿಲ್ಲು ಮೊದಲೇಕ 100 ಇದ್ದಿದ್ದು 200 ಬರಕ್ಕೆ ಚಾಲುವಾಗಿತ್ತು ಕಳೆದ ಒಂದು ಒಂದೂವರೆ ವರ್ಷದಿಂದ ಈಗ ಕರೆಂಟ್ ಬಿಲ್ ಎಷ್ಟು ಬರಕತ್ತೆ ಅಂದರೆ ಮತ್ತೆ ಪ್ರತಿ ಯೂನಿಟ್ಗೆ 30% ವಿದ್ಯುತ್ ದರ ಏರಿಸ್ಯಾರ ಇದು ಜನಸಾಮಾನ್ಯರಿಗೆ ಹೊರೆ ಆಗುತ್ತೆ ಇವತ್ತು ಎಲ್ಲ ಬೆಲೆ ಏರಿಕೆಗಳು ಪ್ರಾರಂಭ ಆಗಿದೆ ಸನ್ಮಾನ್ಯ ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರ ಮತ್ತು ಯಡಿಯೂರಪ್ಪನವರ ನೇತೃತ್ವದ ಸರ್ಕಾರ ಸಂಪೂರ್ಣವಾಗಿ ಜನವಿರೋಧಿ ರೈತ ವಿರೋಧಿ ಏನು ನೀತಿಯನ್ನು ಜಾರಿ ಮಾಡತ್ತಾರೆ ಅದರ ವಿರುದ್ಧ ಪ್ರತಿಭಟನೆಯನ್ನು ಹಮ್ಮಿಕೊಂಡಿವೆ ಅವರು ಅಧಿಕಾರಕ್ಕಾಗಿ ಬರೆದಾಡೋದು ತಮ್ಮ ವ್ಯವಸ್ಥೆ ಒಳಗಾದ್ರೆ ಹೊರತಾಗಿ ಸಾರ್ವಜನಿಕರ ಪರವಾಗಿಲ್ಲ ಒಂದು ಅಧಿಕಾರ ಚುಲತೆ ಮಾಡಿರಿ ಇಲ್ಲಾಂದ್ರೆ ತೋಲಗ್ರಿ ಅನ್ನುವಂಥ ವಿಷಯದೊಳಗೆ ಜೆಡಿಎಸ್ ಪ್ರತಿಭಟನೆಯನ್ನು ಮಾಡ್ತಾ ಇದೆ.